ಕನ್ನಡ ನ್ಯೂಸ್ ಚಾನೆಲ್ಗಳ ಬಗ್ಗೆ ನಟ ಯಶ್ ನೀಡಿರುವಂಥ ಹೇಳಿಕೆ ಕುರಿತು ಹೆಚ್ಚು ಮಾತನಾಡೋದು ಬೇಡ. ಯಾರು ಏನೇ ಮಾತಾಡಿದ್ರು ಕೂಡ ದೇವರು ಅನ್ನೋನಿದ್ದಾನೆ ಅನ್ನೋದನ್ನು ಯಾರೂ ಮರಿಬಾರ್ದು. ಈಗಂತ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟರು. ಹಾಸನದಲ್ಲಿ ಹಾಸನಾಂಬೆ ದರ್ಶನ ಪಡೆದ ಬಳಿಕ ಈ ಬಗ್ಗೆ ಶಿವಣ್ಣ ಮಾತಾಡ್ತಿದ್ರು. ಯಶ್ ನಮ್ಮವರೇ, ನಮ್ಮ ಇಂಡಸ್ಟ್ರಿಯಲ್ಲಿದ್ದಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಅವರು ಕೂಡ ಒಬ್ಬ ಸದಸ್ಯ. ಒಂದೊಂದು ಸಲ ಮನಸ್ಸು ಹೀಗೆ ಮಾತನಾಡಿಸುತ್ತೆ, ಬಂದು ಹೋಗುವಂಥ ಮಾತನ್ನು ಮರೆಯೋಣ, ಕ್ಷಮಿಸೋಣ ಅನ್ನುವ ಮೂಲಕ ಪರೋಕ್ಷವಾಗಿ ಯಶ್ ಪರ ಮಾತಾಡಿದ್ರು. ಐ ಥಿಂಕ್ ಅದ್ರ ಬಗ್ಗೆ ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಏನಂದ್ರೆ ಯಾರು ಏನ್ ಮಾತಾಡಿದ್ರು ದೇವ್ರಂತ ಭಾವನೆ ಅಷ್ಟೇ, ಇನ್ನೇನು ಇನ್ನೇನು ಮಾತಾಡಂಗಿಲ್ಲ. ಯಾಕಂದ್ರೆ ಯಾರು ಮಾತಾಡಿದ್ರು ತಪ್ಪಾಗುತ್ತೆ. ನಮ್ಮವರೇ ಅವರು, ಯಶ್ ಅವರು, ನಮ್ಮ ಇಂಡಸ್ಟ್ರಿಯವರು, ನಮ್ಮ ಫ್ಯಾಮಿಲಿ ಒಬ್ಬ ಮೆಂಬರ್ ತರ ಅವರು. ಒಂದು ಸತಿ ಮಾತು ಬರುತ್ತೆ ಹೋಗುತ್ತೆ, ಕ್ಷಮಿಸೋಣ ಮರೆಯೋಣ ಅಷ್ಟೇ ಸಿಂಪಲ್ ಆನ್ಸರ್. ಎಲ್ಲ ಒಬ್ಬ ಒಂದೇ ಅಂತ ಅನ್ಕೋಬೇಕು. ಒಂದೊಂದು ಸತಿ ಮನುಷ್ಯನ ಹಂಗೆ ಮಾತಾಡ್ಸೋಕ್ಕಾಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ. ಮೊದಲನೆಯದಾಗಿ ಕಾವೇರಿಯನ್ನು ಕೈಯೆತ್ತಿಕೊಂಡು ನೋಡಿದ್ರೆ ಆತ ಸಿಹಿಯೂ ಇಲ್ಲ, ಇತ್ತ ಕಹಿಯೂ ಇಲ್ಲ, ಯಥಾಸ್ಥಿತಿ. ನೀವು ಏನನ್ನು ತಿಂತಾ ಇದ್ರಿ ಅದನ್ನೇ ತಿಂದುಕೊಂಡು ಇರಬೇಕು ಅಷ್ಟೇ. ಕರ್ನಾಟಕಕ್ಕೆ ಮೇಲ್ನೋಟಕ್ಕೆ ಕೆಲವರು ಇದನ್ನು ಸಿಹಿ ಎಂಬ ವಾದದಂತೆ ಮಂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ, ಆದರೆ ಅಲ್ಲ, ಒಂದು ನಿಟ್ಟುಸಿರು ಬಿಟ್ಟುಕೊಂಡು ಮುಂದೆ ಹೋಗುತ್ತಿದ್ದಾರಷ್ಟೇ. ಯಶ್ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ರು, ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದು ಅವರು ಮಾಡಿದಂತಹ ಪ್ರಶ್ನೆಗಳು ಮಾಧ್ಯಮಕ್ಕೆ ಅವರು ಮಾಡಿದಂತಹ ಪ್ರಶ್ನೆಗಳೇನು? ಯಶ್, ನಿಮ್ಮ ಒಂದು ಸವಾಲನ್ನ ಪಬ್ಲಿಕ್ ಟಿವಿ ಸ್ವೀಕರಿಸಿದೆ. ರಾಗ ದ್ವೇಷವಿಲ್ಲದೆ ವೇದಿಕೆಯನ್ನ ಕಲ್ಪಿಸ್ತೇವೆ, ಬಂದು ಚರ್ಚಿಸಿ ಅದಕ್ಕೆ ಡೇಟು ಟೈಮ್ ಅನ್ನ ನೀವೇ ಫಿಕ್ಸ್ ಮಾಡಿ, ಹಾಗಿದ್ರೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿಕ್ಕೆ ಯಾವಾಗ ಸಮಯ ನಿಗದಿ ಮಾಡ್ತೀರಿ ಅನ್ನುವಂಥದ್ದನ್ನ ನಾವು ಕಾಯ್ತಾ ಇದ್ದೀವಿ. ನಿಮಗೆ ಪಬ್ಲಿಕ್ ಟಿವಿಯಿಂದ ಸವಿನಯ ಆಮಂತ್ರಣವನ್ನು ನಾವು ಕೊಡ್ತಾ ಇದ್ದೀವಿ.